ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ವೀಕ್ಷಕರೇ ಇನ್ನು ಮುಂದಿನ ಜಿಲ್ಲೆ ಉಡುಪಿ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಐದು ವಿಧಾನಸಭಾ ಕ್ಷೇತ್ರ ಐದರಲ್ಲಿ ಐದಕ್ಕೂ ಸಹ ಬಿಜೆಪಿ ಶಾಸಕರಿದ್ದಾರೆ ಮುಂದಿನ ಕತೆ ಏನು ಕಾಂಗ್ರೆಸ್ ಅವರು ಲಗ್ಗೆ ಇಟ್ಟಿದ್ದಾರೆ ಆಗ್ತಿದೆಯಾ ಮ್ಯಾಜಿಕ್ ಕರಾವಳಿ ಅಂತ ನೋಡಿದಾರೆ ಮೊದಲ ಕ್ಷೇತ್ರ ಬೈಂದೂರು ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಕುಮಾರ್ ಶೆಟ್ರು ಆಲಿ ಬಿಜೆಪಿ ಶಾಸಕರು ಅಂಡ್ ಗೋಪಾಲ್ ಪೂಜಾರಿ ಕಾಂಗ್ರೆಸ್ ಇಂದ ಎಕ್ ಅವರು ಕಂಡು ಕೂಡ ಕಂಟೆಸ್ಟ್ ಮಾಡಲಿಕ್ಕೆ ನಿಂತಿದ್ದಾರೆ ರೆಡಿ ಆಗಿ ಅಂಡ್ ರಾಜು ಪೂಜಾರಿ ಹೆಸರಿದೆ ಅಚ್ಚರಿಯ ಬೆಳವಣಿಗೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿ ಕೆ ಡಿ ಕೆ ಶಿವಕುಮಾರ್ ಅವರು ಬಿ ಆರ್ ಶೆಟ್ರು ದುಬೈ ದುಬೈ ದೊಡ್ಡ ಉದ್ಯಮಿ ಇಂಡಿಯಾಗಲ್ಲ ಈಗ ಅವ್ರನ್ನ ರೆಡಿ ಆಗಿ ಅಂತ ಹೇಳೋರಂತೆ ಚುನಾವಣೆಗೆ ರೆಡಿ ಆಗಿ ಅಂತ ನನಗೆ ಯಾಕೆ ಎಲ್ಲಾ ಕಡೆ ಡಿ ಕೆ ಶಿವಕುಮಾರ್ ರೆಡಿ ಆಗಿ ರೆಡಿ ಆಗಿ ಅಂದ್ರೆ ಕನಕ್ಪುರ ರಾಮನಗರ ಬೆಂಗಳೂರಲ್ಲಿ ಬೇಕಾದಷ್ಟು ದುಡ್ಡು ಬೇಕು ಎಲ್ಲಾ ಕಡೆ ಚುನಾವಣೆಗೆ ಚುನಾವಣೆ ಕಾಣ್ತಾ ಇದೆ ನಿಜ ಬಿಜೆಪಿಯಿಂದ ಸಿಟ್ಟಿಂಗ್ ಎಂ ಎಲ್ ಎ ಸುಕುಮಾರ್ ಶೆಟ್ಟರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂದ್ರೆ ಬಾಯಿ ಸರಿ ಇಲ್ಲ ಹ ಸಿಕ್ ಸಿಕ್ಕದ್ ಮಾತಾಡ್ಬಿಟ್ಟು ಒಂದಷ್ಟು ನೆಗೆಟಿವ್ ಬಿಲ್ಡ್ ಮಾಡ್ಕೊಬಿಟ್ಟಿದ್ದಾರೆ ಇದರ ಜೊತೆಗೆ ಈಗ ಬೇರೆ ಬೇರೆ ಹೆಸರು ಕೂಡ ಇದೆ ಟಿ ಬಾಬು ಶೆಟ್ಟಿ ಗೋವಿಂದ್ ಪೂಜಾರಿ ಉದ್ಯಮಿ ಅವ್ರದ್ದು ಅಂಡ್ ಕಿರಣ್ ಕೊಡ್ಗಿ ಹೆಸರು ಕೇಳಿ ಬರ್ತಿದೆ ಡಾಕ್ಟರ್ ಅತುಲ್ ಕುಮಾರ್ ಹೆಸರು ನೋಡ್ಬೇಕು ಬಹುತೇಕ ಟಿಕೆಟ್ ಬೈಂದೂರಿನ ಬಿಜೆಪಿ ಟಿಕೆಟ್ ಚೇಂಜ್ ಚೇಂಜ್ ಆಗುತ್ತೆ ಟೂ ಹಂಡ್ರೆಡ್ ಪರ್ಸೆಂಟ್ ಬಿಜೆಪಿ ಟಿಕೆಟ್ ಬೈಂದೂರ್ ಚೇಂಜ್ ಆಗುತ್ತೆ ಅಂತ ಇದೆ ಸಿಟಿಂಗ್ ಎಂ ಎಲ್ ಸುಕುಮಾರ್ ಶೆಟ್ಟರ್ ಕೊಡಲ್ಲ ಕೊಡಲ್ಲ ಅಂತ ಕೊಡಲ್ಲ ಇದೆ ನೋಡ್ಬೇಕು ಬಟ್ ಇಲ್ಲಿ ಕಾಂಗ್ರೆಸ್ ಈಗ ಡಿ ಕೆ ಶಿವಕುಮಾರ್ ಹಣವಂತರ್ ಕರ್ಕೊಂಡು ನಿಲ್ಸ್ತಾವ್ರೆ ಮನಿ ಶೆಟ್ರೆ ಜೋರಾಗಿ ದುಡ್ಡು ಐತೆ ಗೆದ್ಬಿಡ್ಬೋದು ನೀವು ಅಂತ ಅವ್ರು ಬಿಜೆಪಿ ಮೂಲ ಆರ್ ಎಸ್ ಎಸ್ ಈಗ ಆರ್ ಎಸ್ ಎಸ್ ನವರು ನೋಡ್ಬೇಕು ಏನಾಗತ್ತೆ ಅಂತ ಬಟ್ ಸದ್ಯಕ್ಕೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಬಿಜೆಪಿ ಸೆಟ್ಟಿಂಗ್ ಎಂ ಎಲ್ ಎ ನೆಗೆಟಿವ್ ಇರುವ ಕಾರಣ ಬಿಜೆಪಿಡೇಟ್ ಅನೌನ್ಸ್ ಮಾಡ್ತಾ ಇಲ್ವಲ್ಲ ಏನು ಅಂತ ಹೇಳಿಲ್ವಲ್ಲ ನಿಜ ಟಿಕೆಟ್ ಚೇಂಜ್ ಮಾಡ್ಲೇಬೇಕು ಅನ್ನೋ ಪಟ್ಟಿದೆಯಲ್ಲ ಕಾಂಗ್ರೆಸ್ ಅಲ್ಲಿ ಗೋಪಾಲ್ ಪೂಜಾರ ಹತ್ರ ಹಣ ಇಲ್ಲ ಹೌದು ಎಕ್ಸ್ ಅಂತ ಚರ್ಚೆ ಬಟ್ ಆದ್ರೂ ಕಾಂಗ್ರೆಸ್ ಹಾಗೂ ಬಿಜೆಪಿ ಅಂದಾಗ ಬಿಜೆಪಿಯಲ್ಲಿ ಒಳಬೇಕು ಅಂದ್ರೆ ಬೇಡ ಸೆಟ್ಟಿಂಗ್ ಹೌದು ಅಂತ ಆಡಳಿತ ಸ್ವಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕಾಂಗ್ರೆಸ್ ಬೈಂದೂರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮುಂದಿನ ಕ್ಷೇತ್ರ ಕುಂದಾಪುರ ಕುಂದಾಪುರದಲ್ಲಿ ಹಾಲಾಡಿ ಶ್ರೀನಿವಾಸ ಶೆಟ್ರು ಎಂಎಲ್ ಎ ಅವರೇ ಬಿಜೆಪಿಯಿಂದ ಸಾಂಗ್ ಆಸ್ಪರ್ ಎಂಟು ಹನ್ನೊಂದ್ಕಿಂತ ಅವ್ರಿಗೆ ಟಿಕೆಟ್ ಮತ್ತೊಂದು ಕಡೆ ಕಾಂಗ್ರೆಸ್ ನಲ್ಲಿ ಕಿಶನ್ ಹೆಗಡೆ ಹೆಸರಿದೆ ಪ್ರತಾಪ್ ಚಂದ್ರ ಶೆಟ್ಟಿ ಹೆಸರಿದೆ ಮತ್ತೊಂದು ಕಡೆ ಶ್ಯಾಮಲಾ ಭಂಡಾರಿ ಹೆಸರಿದೆ ಹಾಗೆ ಇನ್ನೂ ಸಾಕಷ್ಟು ಜನ ಆಸ್ಪಿಡೆಂಟ್ ಗಳಿದ್ದಾರೆ ಕಾಂಗ್ರೆಸ್ ಅಲ್ಲಿ ಇದು ಹಾಲಾಡಿ ಶ್ರೀನಿವಾಸ್ ಶೆಟ್ಟರಿಗೆ ಪ್ಲಸ್ ಆಗುತ್ತೆ ಅನ್ನೋ ಚರ್ಚೆ ಕುಂದಾಪುರದಲ್ಲಿ ಹಾಲಾಡಿ ಶ್ರೀನಿವಾಸ್ ಶೆಟ್ಟರೆ ಅವರೇ ಪ್ಲಸ್ ಸಾಕು ನಾನು ಅಂತ ಹೇಳಿ ಇಲ್ಲಿ ಕಿರಣ್ ಕೊಡುಗಿ ವಿಜಯ ಅವ್ರ ಮಗ ಕಿರಣ್ ಕೊಡುಗಿ ಅಲ್ಲಿಗೂ ಕೇಳಬಹುದು ಬೈಂದೂರ್ಗೆ ಅಂದ್ರೆ ನೀವೇ ನಿಂತ ಬಿಜೆಪಿ ಅವರು ಹೇಳ್ತಾರೆ ನೀವೇ ಕಳಿ ಕುಂದಾಪುರ ಕಿರಣ್ ಕೊಡ್ಗಿ ಬೇಕಾದ್ರೆ ಬೈಂದೂರ್ ಟಿಕೆಟ್ ಕೂಡ ಗೆಲ್ಸ್ಕ ಬನ್ನೇನೋ ಹಾಗಾಗಿ ಈ ಆಲಾಡಿ ಶ್ರೀನಿವಾಸ್ ಶೆಟ್ಟರ್ ಬ್ರದರ್ ಅವರು ಅವ್ರ ಏನು ಅಂತಾರೆ ನೀವು ಚೆನ್ನಾಗಿದ್ದಂಗೆ ಅವ್ರನ್ನ ಗೆಲ್ಸ್ಬೇಕು ಗೆಲ್ಸ್ಬೇಕು ಆಲಾಡಿ ಶ್ರೀನಿವಾಸ್ ಶೆಟ್ಟರ್ ಬ್ರದರ್ ಇಲ್ಲ ಹೇಳಿರುವ ಕಾರಣ ಸೊ ಅವ್ರಿಗೆನ ಸಾಕು ನನಗೆ ಅದ ನನ್ ಬಹಳ ನನ್ನ ವೈಯಕ್ತಿಕವಾಗಿ ಅನ್ಸಿರೋದ್ ನಾನೇನ್ ಹಾಳಾಡಿ ಶ್ರೀನಿವಾಸ್ ಶೆಟ್ಟರ್ ನೆಂಟ ಅಲ್ಲ ಅಲ್ಲ ಬಟ್ಟೆ ಮಿನಿಸ್ಟರ್ ಮಾಡಬೇಕಾಗಿತ್ತು ಎಂಟರಲ್ಲಿ ಟೈಮ್ ಬಂದು ಅವ್ರನ್ನ ಅವಮಾನ ಮಾಡಿದ್ರು ಶ್ರೀನಿವಾಸ್ ಪೂಜಾರಿ ಅವತ್ ಮನುಷ್ಯ ಬಿಜೆಪಿ ಸೆಡ್ ಹೊಡೆದು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿ ಎರಡ್ ಸಾವಿರದ ಹದಿಮೂರರಲ್ಲಿ ಇಂಡಿಪೆಂಡೆಂಟ್ ಆಗಿ ಗೆದ್ರು ಕಳೆದ ಒಂದು ಒಂದೂವರೆ ವರ್ಷದಿಂದ ಐದಾರು ಸ್ಥಾನ ಖಾಲಿ ಉಳಿಸ್ಕೊಂಡಿದಾರಲ್ಲ ಬೊಮ್ಮಾಯಿ ಕೊಡಬೇಕಾಗಿತ್ತು ಮಿನಿಸ್ಟರ್ ಮಾಡಬೇಕಾಗಿತ್ತು ಪಪ್ಪ ಇವರು ನಾನು ಆಲಾಡಿ ಶ್ರೀನಿವಾಸ್ ಶೆಟ್ರು ಅತ್ಯುತ್ತಮ ಸಚಿವ ಆಗ್ತಾರೆ ಅಂತಲ್ಲ ಇಲ್ಲಿರೋ ಇಪ್ಪತ್ತೇಳು ಜನ ಯಾವ ಉತ್ತಮರು ಅದ ಏನು ಅಂತ ಎಲ್ರಿಗೂ ಗೊತ್ತು ಕೊಡ್ಬೇಕಾಗಿತ್ತು ಇವ್ರಿಗೆ ದಮ್ ಇದ್ರೆ ತಾಕತ್ ಇದ್ರೆ ಕಣಿತಾರೆ ಈ ದಮ್ಮು ತಾಕತ್ ಕ್ಯಾಬಿನೆಟ್ ವಿಸ್ತರಣೆ ಮಾಡಿ ತೋರಿಸಬೇಕಾಯ್ತು ಬೊಮ್ಮಾಯಿ ನಿಜ ಆಲಾಡಿ ಶ್ರೀನಿವಾಸ ಶೆಟ್ರು ಮಿನಿಸ್ಟರ್ ಆಗ್ಬೇಕು ಆಗ್ಬೇಕಿತ್ತು ಆಗ್ಬೇಕಿತ್ತು ಅದ್ಲಿಗ ಅಲಾಡಿ ಶ್ರೀನಿವಾಸ ಸಾಕ್ ನನ್ಗೆ ಅಂತ

ಬಟ್ ಆಲ್ ಶ್ರೀನಿವಾಸ್ ಶೆಟ್ರು ಅಂದಾಗ ಅಲ್ಲೂ ಕೂಡ ಯಾವ ದೊಡ್ಡ ಮಟ್ಟಕ್ಕೂ ಕೂಡ ನೆಗೆಟಿವ್ಸ್ ಇಲ್ಲ ಹೌದು ಬಿಜೆಪಿ ದೊಡ್ಡ ಪ್ರಮಾದ ಅಂದ್ರೆ ಮಿನಿಸ್ಟರ್ ಮಾಡ್ಲಿಲ್ಲ ಪಕ್ಷಾತೀತವಾಗಿ ಪ್ರದೇಶ ಮೀರಿ ಯಾರ ರಾಜಕಾರಣ ತಿಳುವಳಿಕೆ ಯಾರೇ ಕರ್ನಾಟಕದಲ್ಲಿ ಇದ್ರು ಒಂದ್ಸರಿ ಮಿನಿಸ್ಟರ್ ಕಂಡ್ರ ಯಾ ಬಿಜೆಪಿ ಅವರು ನಿಜ ಅಂತ ಹೇಳ್ತಾರೆ ಅದನ್ನ ಮಾಡ್ರೆ ಬೈಂದ ಒಳ್ಳೇದನ್ನ ಹೇಳಕ್ಕೆ ನನಗೆ ಯಾವುದೇ ಮುಜುಗರ ಇಲ್ಲ ಒಳ್ಳೆಯವ್ರನ್ನ ಒಳ್ಳೆಯವರು ಅಂತ ಹೇಳಕ್ಕೆ ನನ್ಗೆ ಯಾವ್ದೇ ರೀತಿ ಅಡೆತಡೆಗಳಿಲ್ಲ ಹೌದು ಯಾರು ಯಾವ ಲೇಬಲ್ ಬೇಕಾದ್ರು ಅಂಚು ಅಟ ಅಂಟಿಸ್ಲಿ ಇದೇ ಅಲಾಡಿಶನ್ ಅಷ್ಟು ಬಿಜೆಪಿಗೆ ಸೆಟ್ ಹೊಡೆದು ಗೆದ್ದಿದ್ರು ಹೌದು ಸಗಾಗಿ ನನ್ನ ನೆಂಟನೂ ಅಲ್ಲ ಅವ್ರ ಬಂಟನೂ ಅಲ್ಲ ಬಟ್ ಶೆಟ್ರು ಮಿನಿಸ್ಟರ್ ಆಗ್ಬೇಕಾಗಿತ್ತು ಇವ್ರಿಗೆ ಅಲಾಡಿ ಶ್ರೀನಿವಾಸ್ ಶೆಟ್ರು ನನ್ ಮತ್ತೊಂದು ಕ್ಷೇತ್ರ ಗೆಲ್ಸ್ಕತಿವಲ್ಲ ಬಟ್ ಏನೋ ಬಿಜೆಪಿ ಒಳಗೆ ಇರ್ಬೋದೇನೋ ಅದೇನೋ ಈಗ ಯಾಕೆ ಮತ್ತೆ ನಿಂತ್ಕೊಳ್ಳಿಂತಾರೋ ಇಲ್ಲ ಸೋತ್ ಬಿಡ್ತೀವಿ ಅಂತಾನೋ ಇಲ್ಲ ಕಿರಣ್ ಕೊಡಿ ಕೊಟ್ಟರೆ ಅವ್ರಾಗ ಗೆಲ್ತಾರೆ ಹೇಳ್ತಾರೆ ನಾವು ಕನ್ಫೆಷನ್ ಟೈಮ್ ಬಂದು ಬಿಜೆಪಿ ಇರಲ್ಲ ನೆಕ್ಸ್ಟ್ ಟೈಮ್ ಅಲ್ಲಾಡಿ ಶಿರಾ ಶೆಟ್ಟರ್ ಮಿನಿಸ್ಟರ್ ಮಾಡೋಣ ಸರ್ಕಾರ ಬಂದ್ರೆ ಅನ್ಕಂಡ್ ನಾನು ಎಂತ ಎಂತರಬಹುದು ಅಷ್ಟೇ ನನಗೆ ಗೊತ್ತಿಲ್ಲ ಆದ್ರೆ ರಿಕ್ವೆಸ್ಟ್ ಯಾಕೆ ಬಿಜೆಪಿ ಅವ್ರಿಗೆ ಅದರ ರಾಜಕೀಯ ಪರಿಜ್ಞಾನ ಇಲ್ವ ನಾವೆಷ್ಟು ನಿಂತ್ಕೊಂಡ್ ಮಾತಾಡ್ತೀವಿ ಜರ್ನಲಿಸ್ಟ್ಗಳು ಆದರೆ ಕನಿಷ್ಠ ಒಂದು ಸರ್ಕಾರ ನಡ್ಸ್ಬೇಕಾದ್ರೆ ಅವ್ರ ಜ್ಞಾನ ಇರಬೇಕು ಈ ಖಾಲಿ ಬಿಟ್ಕೊಂಡಿದ್ವಲ್ಲ ಮಿನಿಸ್ಟ್ರು ಇದನ್ನ ಕಾಂಗ್ರೆಸ್ ಸರ್ಕಾರ ನೆಕ್ಸ್ಟ್ ಬಂದ್ಬಿಟ್ರೆ ಬಿಜೆಪಿ ಅವರು ಉಳಿಸಿರುವಂತ ಐದು ಜನ ಮಿನಿಸ್ಟರ್ ಮಾಡ್ಕೊಂಡು ತಿನ್ನಲ್ಲ ಆ ಅವಧಿಯಲ್ಲಿ ಅವರನ್ನ ಸದ್ಬಳಕೆ ಮಾಡಿಕೊಂಡು ಬೇಕಾದವ್ರನ್ನ ಮಿನಿಸ್ಟರ್ ಮಾಡಿ ನಿಗಮ ಮಂಡಳಿ ಖಾಲಿ ಉಳಿದವೆ ಹೌದು ಆ ನಿಗಮ ಮಂಡಳಿಯೇ ತುಂಬಾಕ್ ಆಗದಿರೂ ಕಾಲಿರೋ ಮಿನಿಸ್ಟರ್ ಮಾಡದಾಗದಿರುವಂತವ್ರು ಇದ್ ಯಾವ ಸಿನಿಮಾ ಡಬಲ್ ಇಂಜಿನ್ ಸರ್ಕಾರ ಇದ್ರು ಜನ ನಾನು ಹೇಳ್ತಿದ್ದೀನಿ ನಾನೇ ಮುಗೀತಿಲ್ಲ ಅಷ್ಟೇ ಬಟ್ ಕುಂದಾಪುರದಲ್ಲಿ ಬಿಜೆಪಿಯ ಬಿಜೆಪಿ ಅಂತ ಹಾಲಿ ಶ್ರೀನಿವಾಸ ಶೆಟ್ಟರು ಕಾಯ್ದು ಮುಂದಿನ ಕ್ಷೇತ್ರ ಉಡುಪಿ ಉಡುಪಿ ಕ್ಷೇತ್ರದಲ್ಲಿ ರಘುಪತಿ ಭಟ್ ಹಾಲಿ ಶಾಸಕರು ಅವ್ರನ್ನ ಕೂಡ ಅನ್ನೋ ಕೂಗು ಕೇಳ ಬರ್ತಾ ಇದೆ ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಕೂಡ ಕಾಂಪಿಟೇಷನ್ ರಮೇಶ್ ಕಾಂಚನ್ ಒಂದ್ ಕಡೆ ಪ್ರಸಾದ್ ಕಾಂಚನ್ ಕೃಷ್ಣಮೂರ್ತಿ ಆಚಾರ್ಯ ಸಾಕಷ್ಟು ಚರ್ಚೆ ನಡೀತಿದೆ ಬಟ್ ಏನೇ ಆದ್ರೂ ಉಡುಪಿ ಕ್ಷೇತ್ರದಲ್ಲಿ ಪಿಯ ಬಲ ಜಾಸ್ತಿ ಇದೆ ಅನ್ನೋ ಮಾತುಗಳು ಬಲ ಜಾಸ್ತಿ ಇದೆ ಹಾಗಾಗಿ ಅಲ್ಲಿ ರಘುಪತಿ ಭಟ್ ಚೇಂಜ್ ಇದೆ ಉದಯ್ ಕುಮಾರ್ ಶೆಟ್ರು ಒಳ್ಳೆ ವ್ಯಕ್ತಿ ಅಂತ ಹೆಸರಿದೆ ಹಾಗೆ ಈ ರೋಹಿತ್ ಚಕ್ರತೀರ್ಥ ನಿಲ್ಸಿ ಅಂತ ರೋಹಿತ್ ಚಕ್ರ ತೀರ್ಥ ಬಂದ್ರೆ ಮಾತ್ರ ಬಿಜೆಪಿ ಗೆಲ್ಲುತ್ತೆ ಅನ್ನೋದಾದ್ರೆ ಕರ್ಕಂಬಂದ ನಿಲ್ಸ್ಕೊಳ್ಳಿ ಪಕ್ಷಕ್ಕೆ ದುಡ್ದವ್ರು ಬಹಳಷ್ಟು ವರ್ಷದಿಂದ ಮಾಡಿದವ್ರ ಅವ್ರಲ್ಲ ಟಿಕೆಟ್ ಕೊಡಿ ಅಂತ ಐ ಆಮ್ ನಾಟ್ ಎಗನೆಸ್ಟ್ ರೋಹಿತ್ ಚಕ್ರ ತೀರ್ಥ ಬಟ್ ಬಿಜೆಪಿ ದುಡ್ದವ್ರೆ ಅವ್ರಲ್ಲ ಹೌದು ಅಲ್ಲಿ ಮಾಡಿ ಅಂತ ಉದಯ ಕುಮಾರ್ ಶೆಟ್ರು ಅವ್ರೆಲ್ಲ ಒಳ್ಳೆ ಹ್ಯಾಂಡ್ ಇರೋ ಕಾರಣ ಅವ್ರಿಗೆ ಅವಕಾಶ ಮಾಡಿ ಅಂತ ಹಲವರು ಕೂಗು ಇರುತ್ತೆ ಹೌದು ಅದೇನ್ ಪಕ್ಷ ಯಾರನೇ ಕರ್ಕವನ್ನ ಒಪ್ಕೋತಾರಲ್ಲ ಈ ಜನ ಪಕ್ಷಕ್ಕೆ ಭದ್ರಾಗ ಅವ್ರೆ ಸಿದ್ಧಾಂತ ಹಾಗಾಗಿ ಬಿಜೆಪಿ ಅವರು ಆಡಿದ್ದೆ ಆಟ ಓಡಿದ್ದೆ ನಡೀತಾ ಇದೆ ಅಲ್ಲಿ ಬಟ್ ಉಡುಪಿಯಲ್ಲಿ ಬಿಜೆಪಿ ಮುನ್ನಡೆ ಕಾಯ್ಕೊಂಡು ಇಲ್ಲಿ ಉದಯ್ ಕುಮಾರ್ ಶೆಟ್ರು ಕ್ಯಾಂಡಿಡೇಟ್ ಆಗ್ಬಹುದು ರಘುಪತಿ ಭಟ್ರು ಮತ್ತು ಎಲ್ಲವನ್ನೂ ಮೀರಿ ಮತ್ತೆ ಆಗಬಹುದು ಆಗಬಹುದು ಅಥವಾ ಈಗ ಸುಮ್ನೆ ಗ್ಯಾಪ್ ಅಲ್ಲಿ ಬಂದು ರೋಹಿತ್ ಚಕ್ರ ಚಕ್ರತೀರ್ಥ ಅಂತವ್ರು ಎಮ್ ಎಲ್ ಉಡುಪಿ ಕ್ಷೇತ್ರದಲ್ಲಿ ಬಿಜೆಪಿ ಕಾಯ್ಕೊಂಡಿದ್ದಾರೆ ಮುಂದಿನ ಕ್ಷೇತ್ರ ಕಾಪು ಕಾಪು ಕೂಡ ಬಿಜೆಪಿ ತಕ್ಕಲಿದೆ ಲಾಲ್ಜಿ ಮಂಡ್ಯ ಶಾಸಕರು ಹಾಗೆ ಕಾಂಗ್ರೆಸ್ ಅಲ್ಲಿ ವಿನಯ್ ಕುಮಾರ್ ಸೋರ್ಕೆ ಬಹುತೇಕ ಕಟ್ಟಿಗೆಟ್ಟ ಅವ್ರಿಗೆನೆ ಎರಡನೇ ವಿಚಾರ ಅಂತಂದ್ರೆ ಇಲ್ಲಿ ಯಶ್ಪಾಲ್ ಸುವರ್ಣ ಎಸ್ ರೀತು ಅಂಡ್ ಸುರೇಶ್ ಶೆಟ್ಟಿ ಗುರುಮೇ ಆದ್ರೆ ಪ್ರಮೋದ್ ಮಧ್ವರಾಜ್ ಈಗ ಚಾಲ್ತಿ ಬಂದ್ರೆ ಕಡೆಗಳಿಗೆ ಅವರು ಕೂಡ ಇಲ್ಲಿ ಕ್ಯಾಂಡಿಡೇಟ್ ಆಗಿ ಆಗ್ಬಹುದು ಪ್ರಮೋದ್ ಮಧ್ವರಾಜ್ ಯಾರೇ ಕ್ಯಾಂಡಿಡೇಟ್ ಆದ್ರೂ ಸಹ ಓಕೆ ಬಿಜೆಪಿ ಸಂಘಟನಾ ಶಕ್ತಿ ಹಿಂಗೆ ಅಂದ್ರೆ ಯಾರು ಕರ್ಕೊಂಡ್ರು ಗೆಲ್ಸ್ಗಳ ಶಕ್ತಿ ಇದೆ ಹೌದು ಬಟ್ ಪ್ರಮೋದ್ ಮಧ್ವರಾಜ್ ಬು ಚುನಾವಣೆ ಗೆತ್ಕೋ ಬಟ್ ಈ ಬಿಜೆಪಿ ಕಾಪುನಲ್ಲಿ ಕಮಲ ಪಕ್ಷ ಸ್ವಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡು ಕಾಯ್ಕೊಂಡು ಅಲ್ಪ ಮುನ್ನಡೆ ಎ ಮಾರ್ಜಿನ್ ಅಲ್ಲ ಸ್ವಲ್ಪ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗಬಹುದು ವಿನಯ್ ಕುಮಾರ್ ಸೊರಕೆ ಪರ್ ತಿರುಗಬಹುದು ಬಟ್ ಸದ್ಯದ ಟ್ರೆಂಡ್ ಇದು ಜನವರಿ ಟ್ರೆಂಡ್ ಮುಂದಿನ ಕ್ಷೇತ್ರ ಕಾರ್ಕಳ ಇಲ್ಲಿ ಸಚಿವರಾಗಿರುವಂತಹ ಸುನಿಲ್ ಕುಮಾರ್ ಇದ್ದಾರೆ ಅವರು ಬಿಜೆಪಿಯಿಂದ ಫಿಕ್ಸ್ ಆದ್ರೆ ಕಾಂಗ್ರೆಸ್ ನಲ್ಲಿ ಮಂಜುನಾಥ್ ಪೂಜಾರಿ ನೀರೇಕೃಷ್ಣ ಶೆಟ್ಟಿ ಉದ್ಯಮಿ ಮತ್ತೊಂದು ಕಡೆ ಡಿ ಆರ್ ರಾಜು ಸುರೇಂದ್ರ ಶೆಟ್ಟಿ ಪಟ್ಟಿ ಹೆಚ್ಚಾಗಿದೆ ಇದೆ ಏನೇ ಆದ್ರೂ ಸುನಿಲ್ ಕುಮಾರ್ ಅನ್ನೋ ಚರ್ಚೆ ವಾಸ್ತವ ಸುನಿಲ್ ಕುಮಾರ್ ಮಿನಿಸ್ಟ್ರು ರಾಜ್ಯಾಧ್ಯಕ್ಷ ಬಿಡ್ತಾರೆ ಹೌದು ಸಿಎಂ ಆಗ್ಬಿಡ್ತಾರೆ ಅಂತೆಲ್ಲವೂ ಕೂಡ ಪವರ್ಫುಲ್ ಪವರ್ ಮಿನಿಸ್ಟರ್ ಆದ್ರೂ ಕನ್ನಡ ಮತ್ತು ಸಂಸ್ಕೃತಿ ಖಾತೆಗಳಿರೋದು ಕ್ಯಾತೆ ಮಾಡ್ಕೊಂಡ್ ತೋರ್ಸ್ಕೊಳ್ಳಿ ನಾವು ದೊಡ್ಡವರು ಅಂತಲ್ಲ ದೊಡ್ಡ ಖಾತೆ ಅಂತ ಎದೆ ಉಪ್ಸ್ಕೊಂಡು ಹೇಳ್ಕೊಳ್ಳಿ ಅಂತ ಏನಲ್ಲ ಪವರ್ ಮಿನಿಸ್ಟರ್ ಕೆಲ್ಸ ಆಗ್ಬೇಕಾಗ್ತಿದೆ ನಾವು ಮಿನಿಸ್ಟರ್ಗಿ ಯಿಂದನೇ ಶೋ ಮಾಡ್ಬೇಕು ಅಂತ ದರ್ದ ಕೆಲವ್ರಿಗೆ ಇರಲ್ಲ ಅನ್ನೋದ್ರಲ್ಲಿ ಈತನೂ ಅಷ್ಟೇ ಶೋಕಿ ಮನುಷ್ಯ ಏನಲ್ಲ ಸುನೀಲ್ ನಾನು ಮಿನಿಸ್ಟಪ್ಪ ಪವರ್ ಮಿನಿಸ್ಟರ್ ಎದೆ ಉಪ್ಸ್ಕೊಂಡು ಅಧಿಕ ಅಧಿಕಾರ ಚಲಾಯಿಸ್ಬೇಕು ಅಧಿಕಾರವನ್ನ ನಾ ಇನ್ ನಂದೇ ಗೂಟ ಹೊಡ್ಕೊಂಡು ಕೂತಿರ್ತೀನಿ ಚಲಾಯಿಸುವ ಅವಶ್ಯಕತೆ ಇಲ್ಲ ಹೌದು ಸೊ ಸುನಿಲ್ ಕುಮಾರ್ ನಾನು ಆಗ್ಲಿಲ್ಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರನ್ನೇ ಕೆಲಸ ಮಾಡ್ತಾರೆ ಪವರ್ ಮಿನಿಸ್ಟರ್ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ ಮಂಜುನಾಥ್ ಪೂಜಾರಿ ನೀರೇಕೃಷ್ಣ ಶೆಟ್ಟಿ ಶೆಟ್ಟಿ ಡಿಆರ್ ರಾಜು ಸುರೇಂದ್ರ ಶೆಟ್ಟಿ ಅಂತೆಲ್ಲ ಕಾಂಗ್ರೆಸ್ ಇಂದ ಕಾಂಗ್ರೆಸ್ ಇರೋ ದೊಡ್ಡ ಹ್ಯಾಂಡ್ ಕರ್ಕೋಬಹ್ತಾರೆ ಅಂತ ಕೂಡ ಚರ್ಚೆ ಇದೆ ಇನ್ಯಾರ್ದು ಹಿಡಿಯೋ ಹುಡುಕ್ತಾರೋ ಗೊತ್ತಿಲ್ಲ ನಾನು ಇಲ್ಲಿ ಸದ್ಯಕ್ಕೆ ಕಾರ್ಕಳದಲ್ಲಿ ಬಿಜೆಪಿ ಮಣ್ಣಿನ ಕಾಯ್ದುಕೊಂಡಿದೆ ಈ ಮೂಲಕ ಉಡುಪಿ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕುಂದಾಪುರ ಉಡುಪಿ ಕಾಪು ಹಾಗೂ ಕಾರ್ಕಳದಲ್ಲಿ ಬಿಜೆಪಿ ಮನೆಯನ್ನು ಕಾಯ್ದುಕೊಂಡಿದೆ ಬೈಂದೂರಲ್ಲಿ ಸಿಟ್ಟಿಂಗ್ ಎಂಎಲ್ ಎ ಅತಿಯಾದ ಆಕ್ರೋಶ ಅದು ಕಾಂಗ್ರೆಸ್ ತಕ್ಷಣಕ್ಕೆ ವರದಾನ ಆಗಿದೆ ಬಿಜೆಪಿ ಟಿಕೆಟ್ ಚೇಂಜ್ ಮಾಡಿದ್ರೆ ಮಾಡಿದ್ರೆ ಅಲ್ಲೂ ಅವ್ರ ಪರವಾಗಿ ಆಗಬಹುದು ಸದ್ಯಕ್ಕೆ ಉಡುಪಿ ಜಿಲ್ಲೆಯ ಐದಲ್ ನಾಲ್ಕು ಬಿಜೆಪಿ ಕಾಂಗ್ರೆಸ್ ಇದು ಕರ್ನಾಟಕ ಟಿವೆ ಜನವರಿ ತಿಂಗಳ